चैत्रा कुंदापुर वंचने केस के बिग ट्विस्ट सिकता है। चैत्रा प्लान बग्गे बाय बिटिद्द वंचक धनराज रमेश बंधनक्कू मुन्न चैत्रा कुंदापुर वंचने आ वंचने केस के बिग ट्विस्ट सिकता है। बंधनक्कू मुन्न धनराज रमेश बाय बिडिसिद्द सीसीबी अधिकारी हेग वंचने माडिद्रि यार यार कईवाड इदे याव रीति नडीता इत्ती वंचने एल्ला माहितियन्न कले हाकिद्दारे। सीसीबी कार्याचरणेय वीडियो एशियानेट सुवर्ण न्यूज गे लभ्यवागिदे। चैत्रा कुंदापुर टीम ना धनराज रमेश हेळिकेय वीडियो कोटि कोटि डील बग्गे पिन टू पिन माहिती नीडिद्द धनराज रमेश। चैत्रा कुंदापुर गगन हेळिदंते नावु नडेसिद्देवे। सीसीबी कार्याचरणेय वीडियो एशियानेट सुवर्ण न्यूज गे लभ्य आगिदे। नावु हेळिदंते नडेसिद्रे हण कोडोदागि चैत्रा कुंदापुर आमिष ओड्डिद्रु। सीसीबी कार्याचरणेय वेळे बायबिट्टिद्द बंधित रमेश आरएसएस नायक विश्वनाथ रीति नडेसलु 2.20 लक्ष ननगे कोट्टिद्रु। 6ರಿಂದ 7 ಕ್ಷೇತ್ರಗಳಲ್ಲಿ ನಾನು ಹೇಳಿದವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ಚೈತ್ರ. ಈ ವಿಷಯ ಹೊರಬಂದ್ರೆ ಕೇಸ್ ಹಾಕಿಸೋದಾಗಿ ಬೆದರಿಕೆ ಕೂಡ ಒಡ್ಡಿದ್ರು. ಸಿಸಿಬಿ ಕಾರ್ಯಾಚರಣೆಯ ವೇಳೆ ಬಾಯಿ ಬಿಟ್ಟಿದ್ದ ಬಂಧಿತ ರಮೇಶ್ ಮರವಂತೆ ಬೀಚ್ ಬಳಿ ಗೋವಿಂದ ಬಾಬು ಬಳಿ 10 ಲಕ್ಷ ವಸೂಲಿ. ಮುಂಗಡವಾಗಿ ಗೋವಿಂದ ಬಾಬುರಿಂದ 10 ಲಕ್ಷವನ್ನ ಪಡೆದಿದ್ದ ಚೈತ್ರ ಕುಂದಾಪುರ ಸಿಸಿಬಿ ಕಾರ್ಯಾಚರಣೆಯ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಲಭ್ಯವಾಗಿದೆ. ಅವರ ತರ ಏನು ನಾವು ಮೋಸ ಮಾಡಿಲ್ಲ, ಯಾರಿಗೇನು ನಾವೇನು ಯಾರಿಗೇನು ಫ್ರಾಡ್ ಮಾಡಿಲ್ಲ. ನಮಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳಿದ್ರು. ಅವರು ಕೊಡ್ಸೇ ಕೊಡ್ತೀನಿ, ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. ನಮ್ಗೆ ಅದಕ್ಕೆ ಕರೆದಿದ್ರು, ನಾವು ಅದಕ್ಕೆ ಹೋಗಿದ್ದೀವಿ. ಹೌದು, ನಾವು ಎಲ್ಲಿ ಬೇಕಾದ್ರೂ ಒಪ್ಕೊಂತೀವಿ, ನೀವು ಎಲ್ಲಿ ಕೇಳಿದ್ರು ನಾವು ಒಪ್ಪಣಕ್ಕೆ ರೆಡಿ ಇದ್ದೀವಿ. ನಮಗೇನು ಬಂದಿದೆ ಅನ್ನೋದು ಹೇಳ್ತಾ ಇದ್ದೀವಿ, ಹೇಳಕ್ಕೂ ರೆಡಿ ಇದ್ದೀವಿ. ನಾವು ಎಲ್ಲ ವಿಚಾರನೂ ಹೇಳಕ್ಕೆ ರೆಡಿ ಇದ್ದೀವಿ. ಬಟ್ ಇವರು ನಮ್ಮ ಹತ್ರ ಈ ಥರ ಹೇಳಿ ಅವರು ನಮಗೆ ದೊಡ್ಡ ಮೋಸ ಮಾಡಿದ್ರೆ ನಮಗೆ ಗೊತ್ತಿರಲಿಲ್ಲ. ವಿಷಯ ಎಲ್ಲ ತಿಳಿದ್ರೆ ನಾನು ಫೋನ್ ಮಾಡಿದ್ಮೇಲೆ ಯಾವ ದುಡ್ಡು ಯಾವ ವಿಚಾರ ನಿಮ್ಮೆಲ್ಲ ಕೇಸ್ ಹಾಕ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಮಾತಾಡಿದ್ರು. ನಿನ್ನೆ ರಾತ್ರಿ ಗಂಟನೂ ನಮಗೆ ಅವರು ಹೇಳಿದ ವಿಷಯ ನಾನೇ ಗಗನ್ ಕಾಲ್ ಮಾಡಿದ್ರು, ನಾನೇ ಗಗನ್ ಮಾಡಿ ನಾನೇ ಚೈತ್ರನ್ ಮಾಡಿ ಎಲ್ಲ ಕೇಳಿದ ವಿಷಯದಲ್ಲೇನೋ ಅವ್ರು ಕೇಳಿದ್ರು. ಇದು ನಮಗೆ ಏನೂ ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ನಮ್ಮ ದುಡ್ಡೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಲ್ದೂರು ಕಿರಣ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚೈತ್ರಾ ಕುಂದಾಪುರ ವಂಚನೆಯ ಕುರಿತಾಗಿ ಒಂದೊಂದೇ ಸತ್ಯಗಳು ಈಗ ಹೊರಬೀಳ್ತಾ ಇರುವಂತದ್ದು, ಜೊತೆಗೆ ಅವರಿಗೆ ಬೆಂಬಲವಾಗಿ ನಿಂತಿದ್ದ ಸ್ವಾಮೀಜಿ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ, ಎಲ್ಲಿ ತಲೆ ಮರೆಸಿಕೊಂಡಿದ್ದಾರೆ, ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಚೈತ್ರಾ ಕುಂದಾಪುರಕ್ಕೆ. ಖಂಡಿತವಾಗ್ಲೂ ಕೂಡ ಉದ್ಯಮಿಗೆ ಟಿಕೆಟ್ ಕೊಡಿಸುವ ವಿಚಾರವಾಗಿ ಚೈತ್ರಾ ಕುಂದಾಪುರ ಗ್ಯಾಂಗ್ ಏನಿದೆ ಇಡೀ ವಂಚನೆ ಮಾಡ್ಲಿಕ್ಕೆ ಒಂದು ಪೂರ್ವ ತಯಾರಿಯನ್ನು ಕೂಡ ನಡೆಸಿರುವಂತದ್ದೇ ಚಿಕ್ಕಮಗಳೂರು ಜಿಲ್ಲೆ. ಕಿಂಗ್ ಪಿನ್ ಅಂತಾನೆ ಹೇಳುವಂತಹ ಗಗನ್ ಏನಿದ್ದಾರೆ ಅದು ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಅವರು ಆರ್ಎಸ್ಎಸ್ ಹಾಗೂ ಹೈಕಮಾಂಡ್ ನೊಂದಿಗೆ ನಿಕಟ ಸಂಪರ್ಕ ಇದೆ. ನಾನು ಯಾರಿಗೆ ಬೇಕಾದ್ರೂ ಟಿಕೆಟ್ ಕೊಡಿಸ್ತೀನಿ ಅನ್ನೋ ನಿಟ್ಟಲ್ಲೂ ಕೂಡ ಉದ್ಯಮಿಗೆ ವಂಚನೆ ಮಾಡ್ಲಿಕ್ಕೆ ಒಂದು ತಯಾರಿಯನ್ನು ಕೂಡ ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆಸುವಂತದ್ದು. ಕಡೂರಿನ ಸಲೂನ್ ಶಾಪ್ ಒಂದರಲ್ಲಿ ಆರ್ಎಸ್ಎಸ್ ನ ಪ್ರಚಾರಕರು ಎನ್ನುವ ನಿಟ್ಟಿನಲ್ಲಿ ಅವರನ್ನೇ ಅದೇ ರೀತಿಯಲ್ಲಿ ಕೂಡ ಪಾತ್ರಧಾರಿಗಳನ್ನ ಸೃಷ್ಟಿ ಮಾಡಿ ಅದರಲ್ಲಿ ಪ್ರಮುಖವಾಗಿ ಕಡೂರಿನ ಮೂಲದ ವ್ಯಕ್ತಿಗಳನ್ನ ಇಲ್ಲಿ ಪಾತ್ರಧಾರಿಗಳಾಗಿ ಸೃಷ್ಟಿ ಮಾಡುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರು ಮೂಲದ ಕಬಾಬ್ ವ್ಯಾಪಾರಿಯನ್ನು ಕಡೂರಿಗೆ ಕರೆತಂದು ಅಲ್ಲಿ ಸಲೂನ್ ಅವರು ಒಂದು ಫೋಟೋವನ್ನು ಕೂಡ ತೋರಿಸ್ತಾರೆ. ಆ ಫೋಟೋದಲ್ಲಿ ಕಾಣಿಸುವಂತ ವ್ಯಕ್ತಿಯ ರೀತಿಯಲ್ಲೇ ಕೂಡ ಕಟಿಂಗ್ ಮಾಡಬೇಕು, ಹಾಗೇನೆ ಅವರಿಗೆ ಹೇರ್ ಡ್ರೆಸ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಅಂಗಡಿ ಮಾಲೀಕ ಕಡೂರಿನ ದೊಡ್ಡ ಬೀದಿಯಲ್ಲಿರುವಂತಹ ಸಲೂನ್ ಶಾಪ್ ನ ಒಂದು ಮಾಲೀಕರಿಗೆ ಒತ್ತಾಯವನ್ನು ಕೂಡ ಮಾಡ್ತಾರೆ. ಧನರಾಜ್ ಮೂಲಕ ಅಂದ್ರೆ ಧನರಾಜ್ ಗಗನ್ ಅಂಗಡಿ ಮಾಲೀಕನಿಗೆ ಪರಿಚಯ ಇರ್ತಾರೆ. ಅಂಗಡಿ ಮಾಲೀಕನಿಗೆ ಒಂದು ಮನವಿಯನ್ನು ಮಾಡಿಕೊಂಡ ಮೇಲೆ ಅವರು ಒಂದು ಕಟಿಂಗ್ ಅನ್ನು ಕೂಡ ರಾತ್ರಿ 9 ಗಂಟೆಗೆ ಮಾಡಿ ಕಳಿಸ್ತಾರೆ. ಈ ಇಡೀ ಪ್ರಕರಣ ನಡೆದಿರುವಂತದ್ದು ವಂಚನೆಯ ಒಂದು ಸ್ಕೆಚ್ ಅನ್ನು ಹಾಕಿರುವಂತದ್ದು ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರಿನ ಜಿಲ್ಲಾ ಪ್ರವಾಸಿ ಮಂದಿರದಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ತದನಂತರ ಉದ್ಯಮಿಗೆ ವಂಚನೆ ಮಾಡುವ ನಿಟ್ಟಿನಲ್ಲಿ ಒಂದು ಪೂರ್ವ ತಯಾರಿಯನ್ನು ಕೂಡ ನಡೆಸುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿನ
ಆ ಕಡೂರಿನಲ್ಲೇ ಒಂದು ವೇಷವನ್ನು ಕೂಡ ಆರ್ಎಸ್ಎಸ್ ನ ಪ್ರಚಾರಕರು ಎನ್ನುವ ರೀತಿಯಲ್ಲಿ ವಿಶ್ವನಾಥ್ ಅವರ ವೇಷ ಹಾಕಿ ಒಬ್ಬ ವ್ಯಕ್ತಿಗೆ ಆ ಮೂಲಕ ಉದ್ಯಮಿಗೆ ಒಂದು ಪರಿಚಯವನ್ನು ಮಾಡಿಕೊಟ್ಟು ಅಲ್ಲಿ ಅವರಿಗೆ ಅಡ್ವಾನ್ಸ್ ಅನ್ನು ಕೂಡ ಪಡೆಯುವಂತದ್ದು 50 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಪಡೆಯುವಂತದ್ದು ಇವು ಕೂಡ ಸಿಸಿಬಿಎಫ್ ಪೊಲೀಸರ ಒಂದು ತನಿಖೆಯಿಂದಲೂ ಕೂಡ ಹೊರಬಂದಿರುವಂತದ್ದು. ಉದ್ಯಮಿ ಅವರ ಉದ್ಯಮಿಗೆ ವಂಚನೆ ಮಾಡಿದ ಬಗ್ಗೆ ಎಸ್ಎನ್ಎಟ್ ಸುವರ್ಣ ನಿಲಯಕ್ಕೆ ಸಿಕ್ಕಿರುವಂತಹ ವಿಡಿಯೋದಲ್ಲೂ ಕೂಡ ರಮೇಶ್ ಮತ್ತು ಧನರಾಜ್ ಎಳೆಯಾಳೆಯಾಗಿ ಈ ಪ್ರಕರಣವನ್ನು ಬಿಚ್ಚಿಟ್ಟಿರುವಂತದ್ದು. ಸ್ವಾಮೀಜಿಗಾಗಿ ಈಗ ಸಿಸಿಬಿ ಪೊಲೀಸರು ಕೂಡ ತೀವ್ರವಾದಂತಹ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ವಾಮೀಜಿ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸಿಸಿಬಿ ಪೊಲೀಸರು ತೀವ್ರ ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.